ವಿಧಾನ ಸಮಸ್ತ ಹಿಂದೂಗಳ ವಿಶಿಷ್ಟ ಶ್ರದ್ಧಾ ಕೇಂದ್ರವಾಗಿದೆ. ಇಂತಹ ಕೇಂದ್ರದಲ್ಲಿ ಪ್ರಸಾದದಲ್ಲಿ ಕಳಪೆಯ ತುಪ್ಪ, ಕಲಬೆರಕೆಯ ತುಪ್ಪದ ಒಂದು ಮಾಹಿತಿ ಈಗ ಮಾಧ್ಯಮಗಳ ಮತ್ತು ಜನಗಳ ಬಾಯಿಯಲ್ಲಿ ಮೂಡಿ ಬರ್ತಾ ಇದೆ. ಇದರ ಬಗ್ಗೆ ಸರ್ಕಾರ ಸಮಗ್ರವಾದ ತನಿಖೆಯನ್ನು ಕೈಗೊಂಡು ಯಾರ ಅಚಾತುರ್ಯದಿಂದ ಇದು ನಡೆದಿದೆ ಅನ್ನುವಂಥದ್ದು, ಯಾವಾಗಿನಿಂದ ನಡೆದಿದೆ ಎಂಬುದನ್ನೆಲ್ಲವನ್ನು ಕೂಡ ತನಿಖೆ ನಡೆಸಲಿಕ್ಕೆ ಈಗಾಗಲೇ ನಮ್ಮ ಜನಪ್ರಿಯ ಪ್ರಧಾನಮಂತ್ರಿಗಳು ಕೂಡ ಇದರ ಬಗ್ಗೆ ತಮ್ಮ ಒಂದು ಪ್ರವೇಶವನ್ನು ಇದರಲ್ಲಿ ಮಾಡಿದ್ದಾರೆ. ಜೊತೆಯಲ್ಲಿ ಪ್ರಸ್ತುತ ಆಂಧ್ರ ರಾಜ್ಯ ಸರ್ಕಾರದ ನೂತನ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಅತ್ಯಂತ ಸೀರಿಯಸ್ ಆಗಿ ಇದರ ಬಗ್ಗೆ ವಿಚಾರಣೆಯನ್ನು ನಡೆಸಿದ್ದಾರೆ. ಯಾರೇ ಮಾಡಿದರೂ ಏನೇ ಮಾಡಿದರೂ ಕೂಡ ಇದು ಖಂಡನೀಯವಾದದ್ದು. ಭಕ್ತರ ಶ್ರದ್ಧಾ ಕೇಂದ್ರವಾದಂತಹ ಇಂತಹ ಕೇಂದ್ರದಲ್ಲಿ ಈ ರೀತಿಯಾಗಿ ನಡೆಯುವಂತಹದ್ದು ಅತ್ಯಂತ ಹೇಯ ಕೃತ್ಯ, ಅಪಚಾರ. ಮತ್ತು ಅದರಲ್ಲಿಯೂ ಪ್ರಸಾದದಲ್ಲಿ ಈ ವಿಚಾರ ನಡೆದಿರುವಂತಹದ್ದು ನಾವೆಲ್ಲರೂ ಕೂಡ ಒಕ್ಕೊರಳಿನಿಂದ ಖಂಡಿಸ್ತೇವೆ. ಇದನ್ನು ತನಿಖೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟವರಿಗೆ ಸೂಕ್ತವಾದಂತಹ ಕಾನೂನಾತ್ಮಕವಾದಂತಹ ಚರ್ಯೆ ಆಗಬೇಕು ಅಂತ ನಾವು. ಆಂಧ್ರ ಡಿಸಿಎಂ ಈ ಸಲಹೆ ಹಿನ್ನೆಲೆಯಲ್ಲಿ ನಾವು ಹೇಳೋದಾದರೆ, ಸ್ವಾತಂತ್ರ್ಯದ ಪೂರ್ವದಲ್ಲಿ ಆಯಾ ಊರಿನ ದೇವಸ್ಥಾನಗಳು, ಮಠಮಾನ್ಯಗಳು, ಇದು ಆಯಾ ಶಿಷ್ಯರು, ಭಕ್ತರ ಮತ್ತು ಆ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಇದರ ನಿರ್ವಹಣೆ ಮತ್ತು ವ್ಯವಸ್ಥೆಗಳು ನಡೀತಾ ಇತ್ತು. ಈ ಕಾನೂನುಗಳು, ಲೌಕಿಕ ಕಾನೂನುಗಳಿಂದ ಇದೆಲ್ಲವೂ ಕೂಡ ಸರ್ಕಾರದ ವಶದಲ್ಲಿ ಹೋಗಿ ಮತ್ತು ಸರ್ಕಾರದ ಈ ರಾಜಕೀಯ ಹಿನ್ನೆಲೆಯಲ್ಲಿ ಈ ತೊಂದರೆಗಳು ಇತ್ಯಾದಿ ಆಗ್ತಾ ಇದೆ. ಹೀಗಾಗಿ ಏನು ಆಯಾ ಊರಿನ ದೇವಸ್ಥಾನಗಳು, ಮಠಮಾನ್ಯಗಳು, ಇದು ಆ ಪ್ರಾಂತದ ಜನತೆ ಭಕ್ತರ ಒಂದು ನೇತೃತ್ವದಲ್ಲಿ ಇದರ ವ್ಯವಸ್ಥೆ ನಡೀಬೇಕು ಅಂತ ಇದೆ. ಅದಕ್ಕೆ ಸನಾತನ ಧರ್ಮ ಪರಿರಕ್ಷಣಾ ಸಂಬಂಧವಾದ ಒಂದು ಯೋಜನೆಯನ್ನು ಅದನ್ನು ನಾವು ಕೂಡ ಬೆಂಬಲಿಸ್ತೇವೆ. ಅದಕ್ಕೆ ತನ್ಮೂಲಕವಾಗಿ ಎಲ್ಲಿಯೋ ಇದ್ದವರು ನಮ್ಮ ಊರಿನ ದೇವಸ್ಥಾನದ ಆಗುಹೋಗುಗಳ ಬಗ್ಗೆ ಅಥವಾ ನಮ್ಮ ಊರಿನ ದೇವಸ್ಥಾನದ ಸಂಪ್ರದಾಯಗಳ ಬಗ್ಗೆ, ಆಚಾರ ಪದ್ಧತಿಗಳ ಬಗ್ಗೆ ಬೇರೆಯವರು ಯಾರೋ ಬಂದು ಹೇಳೋದಲ್ಲ. ನಮ್ಮ ಊರಿನ ಹಿರಿಯರು, ಆ ಸಮುದಾಯದ ಹಿರಿಯರು ಮತ್ತು ಆ ಸಮುದಾಯದಲ್ಲಿ ವಿದ್ವಾಂಸರು ಮತ್ತು ಮಠಾಧಿಪತಿಗಳು, ಧಾರ್ಮಿಕ ಮುಖಂಡರು, ಅವರ ನೇತೃತ್ವದಲ್ಲಿ ನಡೀಬೇಕು ಎಂಬುದನ್ನು ನಾವು ಕೂಡ ಮುಜರಾಯಿ ಇಲಾಖೆಯಿಂದ ಮುಕ್ತಗೊಳಿಸಬೇಕು. ಖಂಡಿತ ಈ ಮುಜರಾಯಿ ಇಲಾಖೆಯಿಂದ ಈ ಮಠಮಾನ್ಯಗಳು, ದೇವಸ್ಥಾನಗಳು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮುಕ್ತವಾಗಬೇಕು ಅಂತ ನಾವು ಕೂಡ ಒಕ್ಕೊಳ್ಳಿಂದ. ಇಡೀ ತಿರುಪತಿ ದೇವಸ್ಥಾನವನ್ನು ಕೂಡ ಈ ಕಲಬೆರಕೆ ಅನ್ನುವಂಥದ್ದಾಗಿ, ಅದರಲ್ಲಿ ಯಾವ ಪಶು ಸಂಬಂಧಪಟ್ಟಂತಹ ಕೊಬ್ಬು ಇತ್ಯಾದಿಗಳು ಬೆರಕೆ ಆಗಿದ್ದರೆ ಅದಕ್ಕೆ ಸಂಪ್ರೋಕ್ಷಣೆ ಇತ್ಯಾದಿಗಳು ಆಗಬೇಕು. ಮತ್ತು ಆಯಾ ತಿರುಪತಿಯಲ್ಲಿ ನಡೆಯುವಂತಹ ಆಗಮೋಕ್ತವಾಗಿ ಏನೇನು ಕ್ರಮಗಳಿದ್ದಾವೆ ಅದು ನಡೀಬೇಕು ಎಂಬುದನ್ನು ನಾವು ಒತ್ತಾಯಿಸ್ತೇವೆ. ಖಂಡಿತವಾಗಿಯೂ ಕೂಡ ನಾವು ಕೂಡ ಇದರಲ್ಲಿ ಒಕ್ಕೊರಳಿನಿಂದ ಅದನ್ನು ಖಂಡಿಸ್ತೇವೆ ಮತ್ತು ಆ ಚರ್ಚೆಯಲ್ಲಿಯೂ ಪಾಲ್ಗೊಳ್ತೇವೆ. ಆ ಶುದ್ಧೀಕರಣದ ಸಂದರ್ಭದಲ್ಲಿಯೂ ಕೂಡ ನಾವುಗಳು ಕೂಡ ಅಲ್ಲಿ ತೆರಳುತ್ತೇವೆ ಅಂತ ಈ ಮೂಲಕ ನೋಡಿ. ಮಾಮೂಲಾಗಿ ಶ್ರೀನಿವಾಸನ ಶೇಷವಸ್ತ್ರ ಬರುವಾಗ ಪ್ರಸಾದ, ಮಂತ್ರಾಕ್ಷತೆ ಮತ್ತು ಆ ಶ್ರೀಪಾದರೇಣು ಅಂತ ಹೇಳಿ ಪಚ್ಚಕರ್ಪೂರದ ನಾಮ, ಇದೆಲ್ಲವೂ ಪ್ರಸಾದವಾಗಿ ಬರುವಂತಹದ್ದು ಮಠಕ್ಕೆ ನಿಜ. ಆದರೆ ಸಾರ್ವಜನಿಕ ವಿತರಣೆಗೇನು ಬರೋದಿಲ್ಲ, ಅದು ಬಂದಿದೆ. ಆ ಬಂದಂಥ ಪ್ರಸಾದವನ್ನು ನಾವು ಗೌರವದಿಂದ ಮಠದಲ್ಲಿ ಅದನ್ನು ಸ್ವಾಗತಿಸಿದ್ದೇವೆ. ಆದರೆ ಅದರಲ್ಲಿ ಯಾವ್ಯಾವ ದೇವಸ್ಥಾನಗಳ ಪ್ರಸಾದ ಬರುತ್ತೆ, ಅದರಲ್ಲಿ ಏನಿದೆ, ಏನು ಸಮಾಚಾರ ಎಂಬುದನ್ನು ನೋಡಿ ಪರೀಕ್ಷಿಸಿ ಯಾವುದೇ ಭಕ್ತರು ತಗೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಕೊಡುವವರು, ತರುವವರು ಮತ್ತು ಅದಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ಖರೀದಿಸುವವರು, ಅದು ಆ ಕಾನೂನಾತ್ಮಕವಾಗಿ ಮತ್ತು ಅದರ ಗುಣಮಟ್ಟಗಳು, ಅದರಲ್ಲಿ ಬೆಲಿಕೆ ಆಗಿರತಕ್ಕಂಥ ವಸ್ತುಗಳ ಬಗ್ಗೆ ಅವರು ಪರಿಶೀಲಿಸಬೇಕು. ನಾವು ಯಾವುದೇ ವಸ್ತ್ರಗಳನ್ನು ಕೊಟ್ಟರೂ ಕೂಡ ದೇವಸ್ಥಾನಗಳಲ್ಲಿ ಕ್ರಮ ಬೇರೆ ಮತ್ತು ಮಠಮಾನ್ಯಗಳಲ್ಲಿ ಕ್ರಮ ಬೇರೆ. ರಾಘವೇಂದ್ರ ಸ್ವಾಮಿಗಳವರಿಗೆ ಭಗವಂತನ ಶೇಷವಸ್ತ್ರದ ಪ್ರಸಾದವನ್ನು, ಶೇಷವಸ್ತ್ರವನ್ನೇ ನಾವು ಪ್ರಸಾದ ಅಂತ ಅದನ್ನು ಸಮರ್ಪಣೆ ನಾವು ಮಾಡ್ತೇವೆ. ನಾವು ಪರಿಮಳ ಪ್ರಸಾದಕ್ಕೆ ತರಿಸುವಂತಹ ತುಪ್ಪ ಕ್ವಾಸಿ ಗೌರ್ಮೆಂಟಿನ ಡೈರಿಯಿಂದ, ವಿಜಯ ಡೈರಿಯಿಂದಲೇ ನಾವು ತರಿಸ್ತೇವೆ. ಇದಕ್ಕೆ ಮುಂಚೆ ನಂದಿನಿ ಡೈರಿಯ ತುಪ್ಪವನ್ನು ನಾವು ತರಿಸ್ತಾ ಇದ್ವಿ ಕರೋನಾ ಮುಂಚೆ. ಅಲ್ಲಿಯ ಸಪ್ಲೈ ಮಾಡಲಿಕ್ಕೆ ಎರಡೂ ರಾಜ್ಯಗಳು ದಾಟಿ ಬರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ನಮಗೆ ಮೊದಲಿನಿಂದಲೂ ಕೂಡ ವಿಜಯ ಡೈರಿ, ಅದು ಕರ್ನೂಲ್ ಜಿಲ್ಲೆಯ ವಿಜಯ ಡೈರಿ ಅನ್ನುವಂಥದ್ರಿಂದ ನಾವು ತುಪ್ಪ ತರಿಸ್ತೇವೆ. ಅದು ಪರಿಶುದ್ಧವಾಗಿದೆ,
ಅದಕ್ಕೆ ಸಂಬಂಧಪಟ್ಟಂತಹ ಈ ಮಾಹಿತಿ ಬಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಲ್ಯಾಬ್ ರಿಪೋರ್ಟು, FCI ಒಂದು ಲೈಸೆನ್ಸು ಮತ್ತಿತರ ವಿಚಾರಗಳನ್ನು ಕೂಡ ನಾವು ಕೂಡ ಆ ಡೈರಿಯ ಮಾಲೀಕರಿಂದ ನಾವು ಕೇಳಿ ಪಡೆದಿದ್ದೇವೆ. ಮಠದಲ್ಲೂ